ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಆರ್ಥಿಕ ಸಚಿವರಾಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರಿಗೆ, ಇಡೀ ಸಚಿವ ಸಂಪುಟಕ್ಕೆ, ನಮ್ಮ ನಾಡಿನ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದ್ಭುತವಾಗಿರುವಂಥ ಬಜೆಟನ್ನು ಕೊಟ್ಟಿದ್ದಾರೆ, ಜನಪರವಾಗಿರುವಂಥದ್ದು. ಇವತ್ತು ಈ ಬಜೆಟ್ಟು ಐತಿಹಾಸಿಕವಾಗಿರುವಂಥದ್ದು, ಪ್ರಗತಿಪರವಾಗಿರುವಂಥದ್ದು, ರೈತರ ಪರವಾಗಿ, ಮಹಿಳೆಯರು, ಯುವಕರು, ದೀನ ದಲಿತರ ಪರವಾಗಿ, ಪೂರಕವಾಗಿ, ಭರವಸೆದಾಯಕವಾಗಿ, ಹೆಚ್ಚಿನ ಸಂಚಲನವನ್ನು ಭರವಸೆ ಮೂಡಿಸುವಂಥ ರೀತಿಯಲ್ಲಿ ಎಲ್ಲರಿಗೂ ಸಲ್ಲುವಂಥ ಈ ಬಜೆಟನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಐಟಿ ಇನ್ಕಮ್ ಟ್ಯಾಕ್ಸ್ ರಿಬೇಟನ್ನು 5-7 ಲಕ್ಷ ರೂಪಾಯಿಗೆ ಹೆಚ್ಚಿಸಿರುವಂಥದ್ದು ಭಾಳ ಉತ್ತಮವಾಗಿದೆ, ಭಾಳ ಒಳ್ಳೆ ಕೆಲಸ ಆಗಿರುವಂಥದ್ದು ಭಾಳ ಭರವಸೆಯಿಂದ ಇದು ನಮ್ಮ ಜನರು ಎದುರು ನೋಡ್ತಿದ್ರು. ಮತ್ತು ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ಇವತ್ತು ರೆಡ್ಯೂಸ್ ಮಾಡಿರುವಂಥದ್ದು, ಕಮ್ಮಿ ಮಾಡಿರುವಂಥದ್ದು ನಿಜಕ್ಕೂ ಸಂತೋಷದ ವಿಚಾರ. ಎಲ್ಲರಿಗೂ ಟ್ಯಾಕ್ಸ್ ಕಂಪ್ಲೈನ್ಸ್ನ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ, ಎಲ್ಲರೂ ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋಂಥ ರೀತಿ ಎನ್ಕರೇಜ್ ಮಾಡುವಂಥದ್ದಿದೆ. ಮತ್ತು ಇವತ್ತೆಲ್ಲ ಟ್ಯಾಕ್ಸ್ ಕನ್ಸೆಷನ್ ಕೊಟ್ಟಿರುವಂಥದ್ದು ನಿಜಕ್ಕೂ ಒಳ್ಳೆ ಕ್ರಮವನ್ನು ವಹಿಸಿರುವಂಥದ್ದಿದೆ. ಇದರ ಜೊತೆಯಲ್ಲೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳನ್ನು, ಅಭಿವೃದ್ಧಿ ಹೊಂದಂಥ ರಾಷ್ಟ್ರವಾಗಬೇಕು ಅಂದರೆ, ಡೆವಲಪ್ ಕಂಟ್ರಿ ಆಗಬೇಕು ಅಂದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಸುವಂಥದ್ದಾಗಬೇಕು. ಈ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಸಲಿಕ್ಕೆ ಇವತ್ತು 10 ಲಕ್ಷ ಕೋಟಿ ಖರ್ಚು ಮಾಡ್ತಿರುವಂಥದ್ದು, ನಗರ ಪ್ರದೇಶಕ್ಕೆ 10 ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತಿರುವಂಥದ್ದು, ಇವೆಲ್ಲವೂ ಭಾಳ ಭರವಸೆದಾಯಕವಾಗಿದೆ. ಅದರ ಜೊತೆಯಲ್ಲೇ ರೈತರಿಗೆ 20 ಲಕ್ಷ ಕೋಟಿವರೆಗೂ ಏನಿವತ್ತು ಫಂಡನ್ನು ಏರ್ ಮಾರ್ಕ್ ಮಾಡಿರುವಂಥದ್ದು ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಇನ್ನು ಹೆಚ್ಚಿನ ರೀತಿಯಾದಂಥ ಸಾಲದ ಸೌಕರ್ಯಗಳನ್ನು ನಮ್ಮ ರೈತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು, ಯಾವುದೇ ಒಬ್ಬ ಬಡ್ಡಿ ದಾರನ ಕೈಗೆ ಸಿಲುಕದೆ ವ್ಯವಸ್ಥಿತವಾಗಿ ಇವತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಮೂಲಕ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸಿ ಅವ್ರಿಗೆಲ್ಲ ರೀತಿಯಾದಂಥ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಪೂರಕವಾಗಿರುವಂಥದ್ದಿದೆ. ಅದಲ್ಲದೆ ನಮ್ಮ ಅಪ್ಪರ್ ಭದ್ರಾಗೆ 5,300 ಕೋಟಿ ಕೊಟ್ಟಿರುವಂಥದ್ದು ನಿಜಕ್ಕೂ ನಮಗೆಲ್ಲ ಭಾಳ ಸಂತೋಷ, ಸ್ವಾಗತಾರ್ಹವಾಗಿರುವಂಥ ಈ ಕ್ರಮವನ್ನು ಭಾಳ ದಿನದ ನಿರೀಕ್ಷೆಯಾಗಿತ್ತು. ಇದನ್ನು ಈಡೇರಿಸುವ ಮೂಲಕ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ನಮಗೆ ದೊಡ್ಡ ಅಲೋಕೇಶನ್ ಸಿಕ್ಕಿರುವಂಥದ್ದು ಸಂತೋಷದ ವಿಚಾರ. ಇದಲ್ಲದೆ ಸ್ಟಾರ್ಟಪ್ಸ್ನಲ್ಲಿ ಇವತ್ತೆಲ್ಲ ಸಂಪೂರ್ಣವಾಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಿರುವಂಥದ್ದು, ನಮ್ಮ ಎಲ್ಲ ಆ್ಯಪ್ಸ್ಗಳಿಗೆ ಕನ್ಸೆಷನ್ ಕೊಟ್ಟಿರುವಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ಹಾಗೆ ನಮ್ಮ ಆಗ್ರಿ ಸ್ಟಾರ್ಟಪ್ಸ್ಗಳಿಗೆ ಆಕ್ಸಲರೇಷನ್ ಫಂಡನ್ನು ಕೊಟ್ಟಿರುವಂಥದ್ದು ಇದು ಸಹ ದೊಡ್ಡ ಎನ್ಕರೇಜ್ಮೆಂಟು. ಇವತ್ತು ವ್ಯವಸಾಯದಲ್ಲಿ ಮೌಲ್ಯವರ್ಧನೆ ಆಗಬೇಕು, ಆದಾಯ ಹೆಚ್ಚಿಸಬೇಕು, ಬೆಳೆಗಾರ ಮತ್ತು ಬಳಕೆದಾರನ ಹತ್ತಿರ ತರಬೇಕು ಮತ್ತು ಉತ್ತಮವಾಗಿರುವಂಥ ಮಾರುಕಟ್ಟೆ ಸಿಗಬೇಕು, ಪ್ರತಿಯೊಬ್ಬ ರೈತನ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಮತ್ತು ಅವನಿಗೆಲ್ಲ ರೀತಿಯಾದಂಥ ಸಂಪರ್ಕಕ್ಕೆ ತರಬೇಕು ಅಂದರೆ ತಂತ್ರಜ್ಞಾನ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಯಲ್ಲೇ ಇವತ್ತು ವ್ಯವಸಾಯವು ತಂತ್ರಜ್ಞಾನ ಬಳಕೆಯಲ್ಲಿ ಅಪಾರವಾಗಿ ಮಾಡ್ತಾ ಇದ್ದೀವಿ. ಇವತ್ತು ಡಿಜಿಟಲ್ ಫಾರ್ಮಿಂಗ್ ಅಂತ ನಾವು ಮಾಡ್ತಾ ಇದ್ದೀವಿ, ಔಷಧಿಯನ್ನು ಬಳಕೆ ಮಾಡಲಿಕ್ಕೆ ಇವತ್ತು ಡ್ರೋನ್ಸನ್ನು ಬಳಕೆಯನ್ನು ಮಾಡ್ತಾ ಇದ್ದೀವಿ, IoT ಬಳಕೆ ಆಗ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗ್ತಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಪ್ರತಿಯೊಂದು ಸಸಿ ಅಥವಾ ಮರ ಇದು ಯಾವುದೇ ಏನೇ ರೀತಿಯಾದಂಥ ರೋಗ ರುಜಿನ ಬಂದರೂ ಸಹ ತಕ್ಷಣ ಅದನ್ನು ಪತ್ತೆ ಹಚ್ಚಿ ಬರೀ ಒಂದು ಫೋಟೋ ತಗೊಳ್ಳೋ ಮೂಲಕ ಅದಕ್ಕೆ ಯಾವ ರೀತಿ ರೋಗ ಬಡಿದಿದೆ ಅನ್ನೋಂಥದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ರೀತಿ ಹಲವಾರು ಯೋಜನೆಗಳನ್ನು ಕೊಟ್ಟು ಇವತ್ತು ನಾಡಿಗೆ ಇಡೀ ದೇಶಕ್ಕೆ ಭರವಸೆದಾಯಕವಾಗಿರುವಂಥದ್ದಿದೆ. ಯುವಕರ ಸಬಲೀಕರಣ ಮತ್ತು ಕೌಶಲ್ಯತೆಗೆ ಆದ್ಯತೆಯನ್ನು ಕೊಡ್ತಿರುವಂಥದ್ದು, ಸರ್ವರಿಗೂ ಕೌಶಲ್ಯತೆ ಇವೆಲ್ಲವೂ ಭಾಳ ಪೂರಕವಾಗಿದೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ, ವಿಶೇಷವಾಗಿ ಪಂಗಡಕ್ಕೆ ಈಗ 13,000 ಕೋಟಿ ಟ್ರೈಬಲ್ ಜನಕ್ಕೆ ವಿಶೇಷವಾಗಿರುವಂಥ ಯೋಜನೆ ಕೊಟ್ಟಿರುವಂಥದ್ದು ಭಾಳ ಉತ್ತಮ ಬೆಳವಣಿಗೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಆರ್ಥಿಕ ಸಚಿವರು ಕೊಟ್ಟಿದ್ದಾರೆ, ಅವರಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ನಾಡಿನ ಜನತೆಯ ಪರವಾಗಿಯೂ ನಮ್ಮ ಪಕ್ಷದ ಪರವಾಗಿಯೂ.